ಓಂ ಶಾಂತಿ. ಮುರುಳಿ ದಿನಾಂಕ 22/12/2019. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 24/3/85. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಇಂದು ಲವ್ಫುಲ್ ಮತ್ತು ಲಾಫುಲ್ ಆಗಿರುವಂತಹ ಬಾಪ್ತಾದ ಎಲ್ಲಾ ಮಕ್ಕಳ ಖಾತೆಯನ್ನು ನೋಡುತ್ತಿದ್ದರು. ಪ್ರೀತಿಯ ಸಾಗರ ಆದಂತಹ ತಂದೆ, ಸದಾ ನ್ಯಾಯದಿಂದ ಪರಿಪೂರ್ಣ ಆದಂತಹ ತಂದೆ, ಎಲ್ಲರಿಗೂ ಕಾನೂನಿನ ಬಗ್ಗೆ ತಿಳಿಸುವಂತಹ ತಂದೆ ಮಕ್ಕಳ ಖಾತೆಯನ್ನು ನೋಡುತ್ತಿದ್ದರು. ಪ್ರತಿಯೊಬ್ಬರ ಖಾತೆಯಲ್ಲಿ ಜಮಾದ ಖಾತೆ ಎಷ್ಟಿದೆ ಎಂದು ಇಂದು ಪರಮಾತ್ಮ ತಂದೆ ನೋಡುತ್ತಿದ್ದರು. ಬ್ರಾಹ್ಮಣರಾಗುವುದು ಅಂದರೆ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಾಗಿದೆ. ಏಕೆಂದರೆ ಈ ಒಂದು ಜನ್ಮದಲ್ಲಿ ನೀವು ಜಮಾ ಮಾಡಿಕೊಂಡಿರುವ ಖಾತೆಯ ಪ್ರಮಾಣವಾಗಿ 21 ಜನ್ಮದವರೆಗೂ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಈ ಒಂದು ಜನ್ಮದಲ್ಲಿ ನೀವು ಏನು ಜಮಾ ಮಾಡಿಕೊಳ್ಳುತ್ತೀರೋ ಅದರ ಆಧಾರದಿಂದ 21 ಜನ್ಮದವರೆಗೂ ನಿಮಗೆ ಫಲ ಪ್ರಾಪ್ತಿಯಾಗುತ್ತದೆ. ಕೇವಲ 21 ಜನ್ಮಕ್ಕೋಸ್ಕರ ಅಷ್ಟೇ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ, ಆದರೆ ಎಷ್ಟು ಸಮಯದವರೆಗೆ ನೀವು ಪೂಜ್ಯರಾಗುತ್ತೀರೋ, ಅಂದರೆ ರಾಜ್ಯ ಪದವಿಗೆ ಅಧಿಕಾರಿಗಳಾಗುತ್ತೀರೋ, ಅದರ ಲೆಕ್ಕಕ್ಕನುಸಾರವಾಗಿ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಪೂಜೆ ಕೂಡ ನಡೆಯುತ್ತದೆ ಮತ್ತು ರಾಜ್ಯ ಭಾಗ್ಯದ ಅಧಿಕಾರದ ಲೆಕ್ಕ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ. ರಾಜ್ಯ ಪದವಿ ಶ್ರೇಷ್ಠ ಆಗಿದೆ ಮತ್ತು ಪೂಜ್ಯ ಸ್ವರೂಪವೂ ಕೂಡ ಅಷ್ಟೇ ಶ್ರೇಷ್ಠ ಆಗಿದೆ. ನಿಮ್ಮ ಬಳಿ ಬಹಳಷ್ಟು ಸಂಖ್ಯೆಯಲ್ಲಿ ಪ್ರಜೆಗಳು ಇರುತ್ತಾರೆ. ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಅಷ್ಟೇ ಹೆಚ್ಚು ಸಂಖ್ಯೆಯಲ್ಲಿ ಪ್ರಜೆಗಳು ಇರುತ್ತಾರೆ. ಪ್ರಜೆಗಳು ತಮ್ಮ ರಾಜ್ಯ ಅಧಿಕಾರಿ ವಿಶ್ವ ಮಹಾರಾಜ ಅಥವಾ ವಿಶ್ವ ಮಹಾರಾಣಿ ಆಗಿರುವ ಆತ್ಮರನ್ನು ಮಾತ್ಪಿತಾರ ರೂಪದಲ್ಲಿ ಪ್ರೀತಿ ಮಾಡುತ್ತಾರೆ ಮತ್ತು ಭಕ್ತ ಆತ್ಮರು ಕೂಡ ಅದೇ ರೀತಿ ಶ್ರೇಷ್ಠ ಆತ್ಮರನ್ನು, ರಾಜ್ಯ ಅಧಿಕಾರಿ ಮಹಾನ್ ಆತ್ಮರನ್ನು ತಮ್ಮ ಪ್ರೀತಿಯ ಇಷ್ಟ ದೇವತೆ ಎಂದು ತಿಳಿದುಕೊಂಡು ಪೂಜೆ ಮಾಡುತ್ತಾರೆ. ಯಾರು ಇಷ್ಟ ದೇವತೆ ಆಗುತ್ತಾರೋ ಅವರು ಅಷ್ಟ ದೇವತೆಗಳು ಕೂಡ ಆಗುತ್ತಾರೆ. ಯಾರು ಅಷ್ಟ ದೇವತೆಯ ಲೀಸ್ಟ್ನಲ್ಲಿ ಬರುತ್ತಾರೋ ಅವರೇ ಭಕ್ತರ ಇಷ್ಟ ದೇವತೆ ಆಗುತ್ತಾರೆ. ಅಷ್ಟೊಂದು ಮಹಾನ್ ಆತ್ಮರು ನೀವು ಆಗುತ್ತೀರಾ. ಈ ಲೆಕ್ಕಕ್ಕನುಸಾರವಾಗಿ ಈ ಬ್ರಾಹ್ಮಣ ಜೀವನದ ರಾಜ್ಯ ಪದವಿ ಮತ್ತು ಪೂಜ್ಯ ಪದವಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಲೆಕ್ಕಕ್ಕನುಸಾರವಾಗಿ ಬ್ರಾಹ್ಮಣ ಜೀವನದಲ್ಲೇ ನೀವು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಪೂಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಅರ್ಧಕಲ್ಪ ರಾಜ್ಯ ಪದವಿ ಪಡೆದುಕೊಂಡು ರಾಜರಾಗಿ ರಾಜ್ಯವನ್ನು ಆಳುತ್ತೀರಾ, ಅರ್ಧಕಲ್ಪ ರಾಜ್ಯವನ್ನು ಆಳುವಂತವರಾಗುತ್ತೀರಾ ಮತ್ತು ಅರ್ಧಕಲ್ಪ ಪೂಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ಈ ಜನ್ಮ ಅಥವಾ ಈ ಜೀವನ ಅಥವಾ ಈ ಸಂಗಮ ಯುಗ, ಅಂದರೆ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಯುಗ ಆಗಿದೆ. ಈ ಜನ್ಮದಲ್ಲಿ, ಈ ಜೀವನದಲ್ಲಿ, ಈ ಯುಗದಲ್ಲಿ ಇಡೀ ಕಲ್ಪಕ್ಕೋಸ್ಕರ ನೀವು ನಿಮ್ಮ ಖಾತೆಯಲ್ಲಿ ಜಮಾ ಮಾಡಿಕೊಳ್ಳಬೇಕಾಗಿದೆ. ಇಡೀ ಕಲ್ಪಕ್ಕೋಸ್ಕರ ಖಾತೆಯನ್ನು ತುಂಬಿಕೊಳ್ಳುವ ಯುಗ ಅಥವಾ ಜೀವನ ಇದಾಗಿದೆ. ಆದ್ದರಿಂದ ನಿಮಗೋಸ್ಕರ ಒಂದು ಶ್ಲೋಗನ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಆ ಶ್ಲೋಗನ್ನ ನೆನಪಿದೆ ತಾನೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಇದು ಈ ಸಮಯದ ಶ್ಲೋಗನ್ ಆಗಿದೆ, ಈ ಜೀವನಕ್ಕೋಸ್ಕರ ಗಾಯನ ಮಾಡುವಂತಹ ಶ್ಲೋಗನ್ ಆಗಿದೆ. ಬ್ರಾಹ್ಮಣ ಆತ್ಮರಿಗೋಸ್ಕರ ಈ ಶ್ಲೋಗನ್ ತಯಾರಾಗಿದೆ. ಅಜ್ಞಾನಿ ಆತ್ಮರನ್ನು ಕೂಡ ಜಾಗೃತರನ್ನಾಗಿ ಮಾಡುವಂತಹ ಶ್ಲೋಗನ್ ಇದಾಗಿದೆ. ಒಂದು ವೇಳೆ ಬ್ರಾಹ್ಮಣ ಆತ್ಮರು ಪ್ರತಿಯೊಂದು ಶ್ರೇಷ್ಠ ಕರ್ಮವನ್ನು ಮಾಡುವುದಕ್ಕಿಂತ ಮೊದಲು ಈ ಶ್ಲೋಗನ್ ಅನ್ನು ನೆನಪಿಟ್ಟುಕೊಂಡರೆ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಶ್ರೇಷ್ಠ ಶ್ಲೋಗನ್ ಅನ್ನು ನೆನಪಿಟ್ಟುಕೊಂಡರೆ ಏನಾಗುತ್ತದೆ? ಒಂದು ವೇಳೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಶ್ರೇಷ್ಠ ಕರ್ಮವನ್ನು ಮಾಡುವುದಕ್ಕಿಂತ ಮೊದಲು ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತಾ ಈ ಶ್ಲೋಗನ್ ಅನ್ನು ನೆನಪಿಟ್ಟುಕೊಳ್ಳಿ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಎಂದು, ಆಗ ಏನಾಗುತ್ತದೆ? ಸದಾ
ಪ್ರತಿಯೊಂದು ಶ್ರೇಷ್ಠ ಕಾರ್ಯವನ್ನು ತೀವ್ರಗತಿಯಿಂದ ಮಾಡಿ ಮುಂದುವರೆಯಲು ಸಾಧ್ಯ ಆಗುತ್ತದೆ. ಜೊತೆ ಜೊತೆಗೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಶ್ಲೋಗನ್ ಸದಾ ಕಾಲಕ್ಕೂ ನಿಮ್ಮಲ್ಲಿ ಉಮಂಗುತ್ಸಾಹವನ್ನು ತುಂಬುವಂತಹ ಶ್ಲೋಗನ್ ಆಗಿದೆ. ಆಗ ಆತ್ಮದಲ್ಲಿ ಜಾಗೃತಿ ಸ್ವತಃ ಬರುತ್ತದೆ. ಒಳ್ಳೆಯದು, ಮುಂದೆ ಮಾಡುತ್ತೇವೆ, ನಿಧಾನವಾಗಿ ಮಾಡುತ್ತೇವೆ, ನೋಡುತ್ತೇವೆ, ಮಾಡಲೇಬೇಕು ತಾನೆ, ಪುರುಷಾರ್ಥ ಮಾರ್ಗದಲ್ಲಿ ನಡೆಯಲೇಬೇಕು ತಾನೆ, ದೇವತೆ ಆಗಲೇಬೇಕು ತಾನೆ, ಇದು ಸಾಧಾರಣ ಪುರುಷಾರ್ಥಿಗಳ ಸಂಕಲ್ಪ ಆಗಿದೆ. ಈ ಸಂಕಲ್ಪ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಶ್ಲೋಗನ್ನಿಂದ ಸ್ವತಃ ಸಮಾಪ್ತಿಯಾಗುತ್ತದೆ. ಏಕೆಂದರೆ ಈಗ ನಿಮಗೆ ಸ್ಮೃತಿ ಬಂದಿದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಎಂದು. ಏನನ್ನು ಮಾಡಬೇಕೋ ಅದನ್ನು ಈಗಲೇ ಮಾಡಬೇಕು. ಇದಕ್ಕೆ ಹೇಳಲಾಗುತ್ತದೆ ತೀವ್ರ ಪುರುಷಾರ್ಥಿಗಳಾಗುವುದು ಎಂದು. ಸಮಯ ಬದಲಾದಾಗ ನಾವು ಬದಲಾಗುವುದಲ್ಲ, ಸಮಯ ಬದಲಾದಾಗ ನಮ್ಮ ಶುಭ ಸಂಕಲ್ಪ ಕೂಡ ಕೆಲವೊಮ್ಮೆ ಬದಲಾಗಿ ಬಿಡುತ್ತದೆ. ಸಮಯ ಚೇಂಜ್ ಆದಂತೆ ನಮ್ಮ ಶುಭ ಸಂಕಲ್ಪ ಕೂಡ ಚೇಂಜ್ ಆಗುತ್ತದೆ. ಶುಭ ಕಾರ್ಯವನ್ನು ಎಷ್ಟು ಉತ್ಸಾಹದಿಂದ ಮಾಡಬೇಕು ಎಂದು ಯೋಚಿಸಿದ್ದೀರೋ ಸಮಯ ಚೇಂಜ್ ಆದಂತೆ ಆ ಉತ್ಸಾಹ ಕೂಡ ಚೇಂಜ್ ಆಗುತ್ತದೆ. ಆದ್ದರಿಂದ ಬ್ರಹ್ಮ ತಂದೆ ನಂಬರ್ ಒನ್ ಪದವಿಯನ್ನು ಪಡೆದುಕೊಳ್ಳಲು ಯಾವ ವಿಶೇಷತೆಯನ್ನು ಧಾರಣೆ ಮಾಡಿಕೊಂಡಿದ್ದರು ಅನ್ನುವುದನ್ನು ಬ್ರಹ್ಮ ತಂದೆಯಲ್ಲಿ ನೋಡಿದ್ದೀರಾ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವ ಗುಣವನ್ನು ಬ್ರಹ್ಮ ತಂದೆ ಧಾರಣೆ ಮಾಡಿಕೊಂಡಿದ್ದರು. ತಕ್ಷಣ ದಾನ ಮಾಡುವುದಕ್ಕೆ ಮಹಾನ್ ಪುಣ್ಯ ಎಂದು ಕರೆಯಲಾಗುತ್ತದೆ. ಒಂದು ವೇಳೆ ತಕ್ಷಣ ದಾನವನ್ನು ಮಾಡದೇ ಇದ್ದರೆ ಯೋಚಿಸಿ, ಸಮಯವನ್ನು ತೆಗೆದುಕೊಂಡು ಪ್ಲಾನ್ ಮಾಡಿ ನಂತರ ಪ್ರತ್ಯಕ್ಷ ಜೀವನದಲ್ಲಿ ತಂದರೆ ಅದಕ್ಕೆ ತಕ್ಷಣ ದಾನ ಎಂದು ಕರೆಯುವುದಿಲ್ಲ, ಕೇವಲ ದಾನ ಎಂದು ಕರೆಯುತ್ತೇವೆ. ತಕ್ಷಣ ದಾನ ಮಾಡುವುದಕ್ಕೂ ದಾನ ಮಾಡುವುದಕ್ಕೂ ಅಂತರ ಇದೆ. ತಕ್ಷಣ ದಾನ ಅಂದರೆ ಅದು ಮಹಾದಾನ ಆಗಿದೆ. ಮಹಾದಾನದ ಫಲ ಕೂಡ ಮಹಾನ್ ಆಗಿರುತ್ತದೆ. ಏಕೆಂದರೆ ಯಾವಾಗ ನೀವು ಸಂಕಲ್ಪವನ್ನು ಪ್ರತ್ಯಕ್ಷದಲ್ಲಿ ತರುವಾಗ ಯೋಚಿಸುತ್ತೀರೋ ಈ ರೀತಿ ಮಾಡಿದರೆ ಒಳ್ಳೆಯದಾಗುತ್ತದೆಯೋ ಇಲ್ಲವೋ, ಈಗ ಮಾಡಲೋ ಬೇಡವೋ, ಒಳ್ಳೆಯದನ್ನು ಮಾಡಲೋ ಬೇಡವೋ, ಸ್ವಲ್ಪ ಸಮಯದ ನಂತರ ಮಾಡಿದರೆ ನಡೆಯುತ್ತದೆ, ಈ ರೀತಿ ಸಂಕಲ್ಪವನ್ನು ಮಾಡಿದ ನಂತರ ಪ್ರತ್ಯಕ್ಷ ಜೀವನದಲ್ಲಿ ತರುವಾಗ ಮಾಡಿದರಾಯಿತು, ಈಗ ಬೇಡ, ಸ್ವಲ್ಪ ಸಮಯದ ನಂತರ ಮಾಡುತ್ತೇನೆ ಎಂದು ಯೋಚಿಸಿದಾಗ ಸಮಯಕ್ಕೆ ತಕ್ಕಂತೆ ನಮ್ಮ ಸಂಕಲ್ಪಗಳು ಚೇಂಜ್ ಆಗಿ ಬಿಡುತ್ತದೆ. ಈಗ ಇಷ್ಟು ಮಾತ್ರ ಮಾಡುತ್ತೇನೆ ಎಂದು ಯೋಚಿಸುವುದು ಮತ್ತು ಮಾಡುವುದು ಮಾಡಿದಾಗ ಮಧ್ಯದಲ್ಲಿ ಏನು ಸಮಯ ನಿಮಗೆ ಸಿಗುತ್ತದೆಯೋ ಆ ಸಮಯದಲ್ಲಿ ಮಾಯೆ ಚಾನ್ಸ್ ಅನ್ನು ತೆಗೆದುಕೊಂಡು ಬಿಡುತ್ತದೆ. ನೀವು ಯೋಚಿಸುತ್ತೀರ ಮತ್ತು ಯೋಚಿಸಿದ್ದನ್ನು ಕಾರ್ಯರೂಪದಲ್ಲಿ ತರಲು ಸಮಯವನ್ನು ತೆಗೆದುಕೊಳ್ಳುತ್ತೀರ, ಆಗ ಮಾಯೆ ಮಧ್ಯದಲ್ಲಿ ಅವಕಾಶ ತೆಗೆದುಕೊಳ್ಳುತ್ತದೆ. ಬಾಪ್ದಾದ ಮಕ್ಕಳ ಖಾತೆಯನ್ನು ಅನೇಕ ಬಾರಿ ನೋಡುತ್ತಾರೆ, ಮಕ್ಕಳು ಯೋಚಿಸುತ್ತಾರೆ, ಯೋಚಿಸಿದ ನಂತರ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಮಧ್ಯದಲ್ಲಿ ಏನು ಸಮಯ ಇರುತ್ತದೋ ಆ ಸಮಯದಲ್ಲಿ ಮಾಯೆ ಬಂದು ಬಿಡುತ್ತದೆ. ಮಾಯೆ ಬಂದ ತಕ್ಷಣ ಮಕ್ಕಳ ಮನಸ್ಸಿನ ಮಾತೇ ಬದಲಾಗುತ್ತದೆ. ಕೆಲವೊಮ್ಮೆ ತನುವಿನಿಂದ ಕಾರ್ಯ ಮಾಡುವಾಗ ಮುಂದೆ ಮಾಡಿದರಾಯಿತು ಎಂದು ಯೋಚಿಸುತ್ತೀರಾ? ಕೆಲವೊಮ್ಮೆ ಮನಸ್ಸಿನಿಂದ ಕಾರ್ಯ ಮಾಡುವಾಗ ಯೋಚಿಸುತ್ತೇವೆ ಈ ರೀತಿ ಮಾಡುತ್ತೇವೆ ಎಂದು. ಆದರೆ ಸ್ವಲ್ಪ ಸಮಯ ಬಿಟ್ಟು ಮಾಡಲು ಹೋದಾಗ ಮೊದಲು ಏನು 100% ಮಾಡಬೇಕು ಎಂದು ಯೋಚಿಸುತ್ತೀರೋ ನಂತರ ಮಾಡುವ ಸಮಯದಲ್ಲಿ ಆ ಸಂಕಲ್ಪ ಬದಲಾಗಿ ಬಿಡುತ್ತದೆ. ಮಧ್ಯದಲ್ಲಿ ಸಮಯವನ್ನು ತೆಗೆದುಕೊಂಡಾಗ ಮಾಯೆಯ ಪ್ರಭಾವ ಆಗುವ ಕಾರಣ 8 ಗಂಟೆ ನಾನು ತನುವನ್ನು ಸೇವೆಯಲ್ಲಿ ತೊಡಗಿಸುತ್ತೇನೆ ಎಂದು ಹೇಳಿರುವವರು ಸೇವೆ ಮಾಡಲು ಬಂದಾಗ 6 ಗಂಟೆ ಸೇವೆಯಲ್ಲಿ ತೊಡಗಿಸುತ್ತೇನೆ ಎಂದು ಹೇಳುತ್ತಾರೆ. ಅಂದರೆ ಅಲ್ಲಿ 2 ಗಂಟೆ ಕಡಿಮೆ ಆಗಿ ಬಿಡುತ್ತದೆ. ವಾತಾವರಣ ಕೂಡ ಅದೇ ರೀತಿ ರೂಪಿತ ಆಗಿ ಬಿಡುತ್ತದೆ. ಅದೇ ರೀತಿ ದನದ ಸೇವೆಯನ್ನು ಮಾಡುವಾಗಲೂ ಇದೇ ರೀತಿ ಯೋಚಿಸುತ್ತೀರ. 100 ರೂಪಾಯಿ ಸೇವೆ ಮಾಡಬೇಕು ಅಂದರೆ 100%ಗೆ 100% ಸೇವೆ ಮಾಡಬೇಕು ಎಂದು ಯೋಚಿಸುತ್ತೀರ. ನಂತರ ಯಾವಾಗ ಮಾಡಲು ಹೋಗುತ್ತೀರೋ ಅದರಲ್ಲಿ 50%ನಷ್ಟು ದನ ಸೇವೆಯಲ್ಲಿ ಅಂತರ ಆಗಿ ಬಿಡುತ್ತದೆ. ಏಕೆಂದರೆ ದನದ ಸೇವೆಯನ್ನು ಮಾಡಬೇಕು ಎಂದು ಯೋಚಿಸಿದ ನಂತರ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೀರ, ಆಗ ಮಧ್ಯದಲ್ಲಿ ಮಾಯೆ ಮಾರ್ಜಿನ್ ಅನ್ನು ತೆಗೆದುಕೊಂಡು ಬಿಡುತ್ತದೆ. ನಂತರ
ಅನೇಕ ಪ್ರಕಾರದ ಸಂಕಲ್ಪ ಬರುತ್ತದೆ. ಒಳ್ಳೆಯದು, ಈಗ 50% ದನದ ಸೇವೆ ಮಾಡುತ್ತೇನೆ, ಇಂದು 50 ರೂಪಾಯಿ ಸೇವೆ ಮಾಡುತ್ತೇನೆ, ನಂತರ 50 ರೂಪಾಯಿ ಸೇವೆ ಮಾಡಿದರೆ ಆಯಿತು ಎಂದು ವಿಚಾರ ಬರುತ್ತದೆ. 100% ದನದ ಸೇವೆ ಮಾಡಬೇಕು ಎಂದು ಸಂಕಲ್ಪ ಮಾಡಿದವರು ಸ್ವಲ್ಪ ಸಮಯದ ನಂತರ ಸೇವೆ ಮಾಡಲು ಹೋದಾಗ ಈಗ 50% ಮಾಡುತ್ತೇನೆ, ನಂತರ 50% ಮಾಡುತ್ತೇನೆ ಎಂದು ಹೇಳುತ್ತೇವೆ. ಹಾಗೆ ನೋಡಿದರೆ ನನ್ನ ಬಳಿ ಇರುವ ಧನ ಅಂತೂ ಪರಮಾತ್ಮ ತಂದೆಯದ್ದೇ ಆಗಿದೆ. ಆದರೆ ತನು ಮನ ಧನ ಎಲ್ಲವನ್ನೂ ಕೂಡ ತಕ್ಷಣ ದಾನ ಮಾಡಬೇಕು, ಅದಕ್ಕೆ ಮಹಾಪುಣ್ಯ ಎಂದು ಕರೆಯುತ್ತಾರೆ. ನೋಡುತ್ತೀರಾ ತಾನೆ, ಬಲಿಯನ್ನು ಅರ್ಪಣೆ ಮಾಡುವಾಗ ಮಹಾಪ್ರಸಾದ ಯಾವ ಬಲಿ ಆಗುತ್ತದೆ? ಯಾವ ಬಲಿ ತಕ್ಷಣ ಬಲಿಹಾರಿ ಆಗುತ್ತದೆಯೋ ಅದಕ್ಕೆ ಮಹಾಪ್ರಸಾದ ಎಂದು ಕರೆಯುತ್ತಾರೆ. ಒಂದೇ ಪೆಟ್ಟಿಗೆ ಬಲಿ ಆಗಿ ಬಿಡಬೇಕು, ಅದಕ್ಕೆ ಮಹಾಪ್ರಸಾದ ಎಂದು ಕರೆಯುತ್ತಾರೆ. ಯಾವ ಬಲಿ ಕೂಗುತ್ತಾ ಕೂಗುತ್ತಾ ಯೋಚಿಸುತ್ತಾ ಯೋಚಿಸುತ್ತಾ ಬಲಿಹಾರಿ ಆಗುತ್ತದೆಯೋ ಆ ಬಲಿಗೆ ಮಹಾಪ್ರಸಾದ ಎಂದು ಕರೆಯುವುದಿಲ್ಲ. ಜಗತ್ತಿನಲ್ಲಿ ಕುರಿಯನ್ನು ಬಲಿಯಾಗಿ ನೀಡುತ್ತಾರೆ, ಆ ಕುರಿ ಬಹಳಷ್ಟು ಕೂಗುತ್ತದೆ. ಇಲ್ಲಿ ನೀವು ಏನನ್ನು ಮಾಡುತ್ತೀರಾ? ಬಲಿಹಾರಿ ಆಗುವಾಗ ಯೋಚಿಸುತ್ತೀರಾ, ಈ ರೀತಿ ಮಾಡುತ್ತೇನೆ ಎಂದು ಹೇಳುತ್ತೀರಾ, ನಂತರ ಈ ರೀತಿ ಮಾಡಲೋ ಬೇಡವೋ ಎಂದು ಯೋಚಿಸುತ್ತೀರಾ? ಇದು ಕೂಡ ಯೋಚಿಸುವುದೇ ಆಯಿತು ತಾನೆ. ಕೂಗುವಂತವರು ಎಂದೂ ಕೂಡ ಮಹಾಪ್ರಸಾದ ಆಗಲು ಸಾಧ್ಯ ಇಲ್ಲ. ಸೇವೆ ಮಾಡುವಾಗ ಯೋಚಿಸಿ ಕೂಗಿ ಕೂಗಿ ಸೇವೆ ಮಾಡಿದರೆ ನೀವು ಮಾಡಿದಂತಹ ಸೇವೆಯನ್ನು ಮಹಾಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡುವುದಿಲ್ಲ. ಹೇಗೆ ಬಲಿಹಾರಿ ಆಗುವಾಗ ಪ್ರಾಣಿ ಕೂಡ ಕೂಗುತ್ತಾ ಇತ್ತು ಅಂದರೆ ಅದನ್ನು ಮಹಾಪ್ರಸಾದದ ರೂಪದಲ್ಲಿ ಸ್ವೀಕಾರ ಮಾಡುವುದಿಲ್ಲ, ಅದೇ ರೀತಿ ಇಲ್ಲೂ ಕೂಡ ತಕ್ಷಣ ದಾನ ಮಾಡಿದಾಗ ಮಹಾಪುಣ್ಯ ಬರುತ್ತದೆ ಅನ್ನುವ ಗಾಯನ ಏನಿದೆ ಅದು ಈ ಸಮಯದ ಗಾಯನ ಆಗಿದೆ. ಯೋಚಿಸುವುದು ಮತ್ತು ಮಾಡುವುದು ಎರಡೂ ತಕ್ಷಣ ನಡೆಯಬೇಕು. ಯೋಚಿಸುತ್ತಾ ಯೋಚಿಸುತ್ತಾ ಹಾಗೆ ಉಳಿದುಕೊಳ್ಳಬಾರದು. ಕೆಲವು ಬಾರಿ ಈ ರೀತಿ ಅನುಭವವನ್ನು ಕೂಡ ನೀವು ಹೇಳುತ್ತೀರಾ, ನಾನು ಈ ರೀತಿ ಯೋಚಿಸಿದ್ದೆ ಆದರೆ ಅಷ್ಟು ಮಾಡಲು ಆಗಲಿಲ್ಲ, ನಾನು ಈ ರೀತಿ ಮಾಡಬೇಕು ಎಂದು ಯೋಚಿಸಿದ್ದೆ, ಇವರು ಮಾಡಿ ತೋರಿಸಿದರು ನನಗೆ ಮಾಡಿ ತೋರಿಸಲು ಆಗಲಿಲ್ಲ ಎಂದು. ಆದರೆ ಯಾರು ಮಾಡಿ ತೋರಿಸಿದರೋ ಅವರು ಪಡೆದುಕೊಂಡು ಬಿಟ್ಟರು. ಯಾರು ಯೋಚಿಸುತ್ತಾ ಯೋಚಿಸುತ್ತಾ ಉಳಿದುಕೊಂಡರೋ ಅವರು ಯೋಚಿಸುತ್ತಾ ಯೋಚಿಸುತ್ತಾ ತ್ರೇತಾಯುಗಕ್ಕೆ ಬಂದು ತಲುಪಿ ಬಿಡುತ್ತಾರೆ. ಅವರು ಯೋಚಿಸುತ್ತಾ ಉಳಿದುಕೊಂಡು ಬಿಡುತ್ತಾರೆ. ಇದೇನು ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ನಡೆಯುತ್ತಿದೆಯೋ ಆ ವ್ಯರ್ಥ ಸಂಕಲ್ಪ ತಕ್ಷಣ ಮಾಡಲು ಬಿಡುವುದಿಲ್ಲ. ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಬಂತು ಅಂದರೆ ನೀವು ತಕ್ಷಣ ದಾನ ಮಾಡುವುದಿಲ್ಲ. ಶುಭ ಕಾರ್ಯ, ಶುಭ ಸಂಕಲ್ಪವನ್ನು ಮಾಡುವುದಕ್ಕೋಸ್ಕರ ಗಾಯನ ಇದೆ, ತಕ್ಷಣ ದಾನ ಮಹಾಪುಣ್ಯ ಎಂದು. ಕೆಲವೊಮ್ಮೆ ಮಕ್ಕಳು ಬಹಳ ದೊಡ್ಡ ಆಟವನ್ನು ತೋರಿಸುತ್ತೀರಾ. ವ್ಯರ್ಥ ಸಂಕಲ್ಪ ಇಷ್ಟು ಫೋರ್ಸ್ ಆಗಿ ಬರುತ್ತದೆ, ಅದನ್ನು ನಮಗೆ ಕಂಟ್ರೋಲ್ ಮಾಡಲು ಆಗುವುದಿಲ್ಲ ಎಂದು. ನಂತರ ಆ ಸಮಯದಲ್ಲಿ ಹೇಳುತ್ತಾರೆ, ಏನು ಮಾಡುವುದು ಈ ರೀತಿ ಆಗಿ ಬಿಟ್ಟಿತು ಎಂದು. ನಮಗೆ ತಡೆಯಲು ಆಗಲಿಲ್ಲ, ಈ ರೀತಿ ಆಯಿತು, ಇಂಥವರು ಮಾಡಿಬಿಟ್ಟರು. ಆದರೆ ವ್ಯರ್ಥವನ್ನು ಕಂಟ್ರೋಲ್ ಮಾಡಲು ಕಂಟ್ರೋಲಿಂಗ್ ಪವರ್ ಬೇಕು, ಒಂದು ಸಮರ್ಥ ಸಂಕಲ್ಪ ಪದುಮಗುಣದಷ್ಟು ಪ್ರಾಪ್ತಿಯನ್ನು ಮಾಡಿಸುತ್ತದೆ. ಅದೇ ರೀತಿ ಒಂದು ವ್ಯರ್ಥ ಸಂಕಲ್ಪದ ಲೆಕ್ಕಾಚಾರ ಬೇಸರಕ್ಕೊಳಗಾಗುವಂತೆ ಮಾಡುತ್ತದೆ, ಉದಾಸರಾಗುವಂತೆ ಮಾಡುತ್ತದೆ, ಖುಷಿಯನ್ನು ಮಾಯ ಮಾಡಿ ಬಿಡುತ್ತದೆ, ಏನಾಗುತ್ತಿದೆ ಅನ್ನುವುದೇ ಗೊತ್ತಾಗುವುದಿಲ್ಲ, ನಾನು ಯಾರಾಗಿದ್ದೇನೆ ಅನ್ನುವುದು ಕೂಡ ಅರ್ಥ ಆಗುವುದಿಲ್ಲ. ವ್ಯರ್ಥ ಸಂಕಲ್ಪಕ್ಕೆ ವಶ ಆದಾಗ ಬಹಳ ಸಮಯದಿಂದ ಈ ರೀತಿ ಲೆಕ್ಕಾಚಾರವನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ಅನುಭವ ಆಗುತ್ತದೆ. ವ್ಯರ್ಥಕ್ಕೂ ಕೂಡ ಒಂದಕ್ಕೆ ಪದುಮದಷ್ಟು ಲೆಕ್ಕ ಇದೆ. ಯೋಚಿಸುತ್ತಾ ಇದ್ದಾಗ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಆದರೆ ನನ್ನ ಖುಷಿ ಏಕೆ ಮಾಯ ಆಯಿತು ಅನ್ನುವುದು ಗೊತ್ತೇ ಆಗುವುದಿಲ್ಲ. ವ್ಯರ್ಥದ ಬಗ್ಗೆ ಯೋಚಿಸಿರುವ ಕಾರಣ ಖುಷಿ ಮಾಯ ಆಗಿದೆ ಅನ್ನುವುದು ಗೊತ್ತಾಗುವುದಿಲ್ಲ. ಮಾತು ದೊಡ್ಡದಿರುವುದಿಲ್ಲ, ಆದರೆ ಒಂದು ಸಣ್ಣ ಮಾತಿನ ಕಾರಣ ಅನೇಕ ದಿನಗಳನ್ನು ವ್ಯರ್ಥವಾಗಿ ಕಳೆದು ಬಿಡುತ್ತೇವೆ, ಖುಷಿ ಕಡಿಮೆ ಆಗಿ ಬಿಡುತ್ತದೆ. ಹೀಗೆ ಏಕೆ ಆಯಿತು ಎಂದು ಗೊತ್ತೇ ಆಗುವುದಿಲ್ಲ. ಹುಡುಗಾಟಿಕೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ಅನಿಸುತ್ತದೆ, ಹುಡುಗಾಟಿಕೆಗೆ ವಶ ಆಗಿ
ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದುಕೊಳ್ಳುತ್ತೇವೆ, ನಡೆಯುತ್ತಿದ್ದೇವೆ, ಹಾಗೆ ಆಗುತ್ತದೆ ಎಂದು ಹೇಳುತ್ತೇವೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಎಲ್ಲಿಗೆ ಹೋಗಲು ಸಾಧ್ಯ ಎಂದು ಹೇಳುತ್ತಾರೆ. ಆದರೆ ಒಂಟಿಯಾಗಿ ನಡೆಯುವುದು ಅಂದರೆ ಇದು ಕೂಡ ಮಾಯೆಗೆ ವಶ ಆಗುವುದೇ ಆಗಿದೆ. ಪರಮಾತ್ಮ ತಂದೆಯ ಜೊತೆಯನ್ನು ಬಿಟ್ಟು ಒಂಟಿಯಾಗಿ ಎಂದೂ ಇರಬಾರದು. ಬಲೆ ನೀವು ಒಂಟಿಯಾಗಿ ಬಿಡುತ್ತೀರಾ, ಜಗತ್ತಿನಿಂದ ಒಂಟಿಯಾಗಿ, ಆದರೆ ಪರಮಾತ್ಮ ತಂದೆಯ ಜೊತೆ ಇರುವುದರಿಂದ ಎಂದೂ ಕೂಡ ಒಂಟಿಯಾಗಬೇಡಿ. ತಂದೆಯ ಜೊತೆಯಿಂದ ಒಂಟಿಯಾಗುತ್ತೀರಾ? ಕೆಲವೊಮ್ಮೆ ಮಕ್ಕಳು ತಂದೆಯ ಜೊತೆಯನ್ನು ಬಿಟ್ಟು ಒಂಟಿಯಾಗಿ ಬಿಡುತ್ತಾರೆ. ಈ ರೀತಿ ವೈರಾಗಿಗಳಾಗುವಂತಹ, ಉದಾಸರಾಗುವಂತಹ ಮಠಗಳು ಜಗತ್ತಿನಲ್ಲಿ ಬೇರೆ ಇದೆ. ಇದು ಬ್ರಾಹ್ಮಣ ಜೀವನ ಅಲ್ಲ. ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಒಂಟಿಯಾಗಿ ಇರುವುದು ಇದು ಬ್ರಾಹ್ಮಣ ಜೀವನ ಅಲ್ಲ. ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿದ್ದೀರಾ. ಸಂಗಮ ಯುಗ ಕಂಬೈಂಡ್ ಆಗಿ ಇರುವಂತಹ ಯುಗ ಆಗಿದೆ. ಇಂತಹ ಜೋಡಿ ಆಗಬೇಕು. ಕಂಬೈಂಡ್ ಸ್ವರೂಪದಲ್ಲಿರುವ ಇಂತಹ ಅದ್ಭುತ ಜೋಡಿ ಇಡೀ ಕಲ್ಪದಲ್ಲಿ ಎಲ್ಲೂ ಸಿಗುವುದಿಲ್ಲ. ಬಲೆ ಲಕ್ಷ್ಮೀ ನಾರಾಯಣರಾಗಬಹುದು, ಆದರೆ ಅವರೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿರುವ ಆತ್ಮರಾದ ನಿಮ್ಮಂತೆ ಆಗಲು ಸಾಧ್ಯ ಇಲ್ಲ. ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿರುವ ಅದ್ಭುತ ಜೋಡಿ ಆಗಿದ್ದೀರಾ. ಲಕ್ಷ್ಮೀ ನಾರಾಯಣರ ಜೋಡಿ ಕೂಡ ನಿಮ್ಮಂತಹ ಜೋಡಿಯಲ್ಲ. ಆದ್ದರಿಂದ ಈ ಸಂಗಮ ಯುಗದ ಕಂಬೈಂಡ್ ರೂಪ ಏನಿದೆ, ಆ ಕಂಬೈಂಡ್ ಸ್ವರೂಪದಿಂದ ಒಂದು ಕ್ಷಣಕ್ಕೋಸ್ಕರ ಕೂಡ ನೀವು ದೂರ ಆಗಬಾರದು. ಇದು ಕಂಬೈಂಡ್ ಆಗಿ ಇರುವಂತಹ ಯುಗ ಆಗಿದೆ. ಒಂದು ಸೆಕೆಂಡ್ ಕೂಡ ತಂದೆಯಿಂದ ನಾವೀಗ ದೂರ ಆಗಲು ಸಾಧ್ಯ ಇಲ್ಲ. ಯಾರು ದೂರ ಆಗುತ್ತಾರೋ ಅವರು ತಂದೆಯ ಕೈಯನ್ನೇ ಬಿಟ್ಟು ಹೋಗುತ್ತಾರೆ. ಇಂತಹ ಅನುಭವ ಇದೆ ತಾನೆ, ಪುನಃ ಏನು ಹೇಳುತ್ತೀರಾ? ಕೆಲವೊಮ್ಮೆ ಸಾಗರದಲ್ಲಿ ಸಮಾವೇಶ ಆಗಿ ಬಿಡುತ್ತೇವೆ, ಕೆಲವೊಮ್ಮೆ ಅಲೆಗಳಲ್ಲಿ ಸಮಾವೇಶ ಆಗುತ್ತೇವೆ ಎಂದು. ಕೆಲವೊಮ್ಮೆ ಸಾಗರ ತಂದೆಯಲ್ಲಿ ಸಮಾವೇಶ ಆದರೆ ಕೆಲವೊಮ್ಮೆ ದಡಕ್ಕೆ ಹೋಗಿ ಬಿಡುತ್ತೀರಾ. ಕೆಲವೊಮ್ಮೆ ಛತ್ನ ಮೇಲೆ ನಿಂತುಕೊಳ್ಳುತ್ತೀರಾ. ಕೆಲವೊಮ್ಮೆ ಪರ್ವತದ ಮೇಲೆ ಹೋಗುತ್ತೀರಾ. ಜ್ಞಾನದ ಮನನ ಮಾಡುವುದಕ್ಕೋಸ್ಕರ ಸಾಗರದ ದಡಕ್ಕೆ ಹೋಗಿ, ಸಾಗರದ ಒಳಗಡೆ ಹೋಗಿ, ಪರ್ವತದ ಮೇಲೆ ಹೋಗಿ, ಛತ್ನ ಮೇಲೆ ಹೋಗಿ, ಅದು ಬೇರೆ ಮಾತಾಗಿದೆ. ಆದರೆ ತಂದೆಯ ಕೈಯನ್ನು ಬಿಟ್ಟು ಒಂಟಿಯಾಗಿ ಮಹಡಿಯ ಮೇಲೆ, ಪರ್ವತದ ಮೇಲೆ, ಸಾಗರದ ಬಳಿ ಹೋಗಬೇಡಿ. ಎಲ್ಲಿಗೆ ಹೋದರೂ ಕೂಡ ತಂದೆಯ ಜೊತೆಗೆ ಹೋಗಿ. ಇದು ಬ್ರಾಹ್ಮಣ ಜೀವನದ ಪ್ರತಿಜ್ಞೆ ಆಗಿದೆ. ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪ್ರತಿಜ್ಞೆಯನ್ನು ಮಾಡಿದ್ದೀರಾ, ಜೊತೆಗೆ ಇರುತ್ತೇವೆ, ಜೊತೆಗೆ ಹೋಗುತ್ತೇವೆ ಎಂದು. ಈ ರೀತಿಯಲ್ಲ ಕಾಡಿಗೆ ಹೋಗುವುದು ಅಥವಾ ಸಾಗರದಲ್ಲಿ ಹೋಗಿ ಬಿಡುವುದು ಮಾಡಬಾರದು. ಸಮುದ್ರದ ದಡಕ್ಕೆ ಒಂಟಿಯಾಗಿ ಹೋಗುವುದು, ಕಾಡಿನಲ್ಲಿ ಒಂಟಿಯಾಗಿ ಹೋಗುವುದನ್ನು ಮಾಡಬೇಡಿ. ತಂದೆಯ ಜೊತೆಗೆ ಇರಬೇಕು, ತಂದೆಯ ಜೊತೆಗೆ ಹೋಗಬೇಕು. ಈ ಪ್ರತಿಜ್ಞೆ ಪಕ್ಕಾ ಇದೆ ತಾನೆ? ಎಲ್ಲರೂ ಪಕ್ಕಾ ಪ್ರತಿಜ್ಞೆ ಮಾಡಿದ್ದೀರಾ ತಾನೆ? ದೃಢ ಸಂಕಲ್ಪವನ್ನು ಮಾಡಿದಾಗ ಸದಾ ಸಫಲತೆಯನ್ನು ಪಡೆದುಕೊಳ್ಳುತ್ತೀರಾ. ದೃಢತೆ ಸಫಲತೆಗೆ ಬೀಗದ ಕೈ ಆಗಿದೆ. ಅಂದ ಮೇಲೆ ಪ್ರತಿಜ್ಞೆಯನ್ನು ದೃಢವಾಗಿ ಮಾಡಿದ್ದೀರಾ ತಾನೆ? ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಎಲ್ಲಿ ದೃಢತೆ ಇರುತ್ತದೆಯೋ ಅಲ್ಲಿ ಸದಾ ಸಫಲತೆ ಇದೆ. ದೃಢತೆಯಲ್ಲಿ ಸ್ವಲ್ಪ ಏರುಪೇರಾದರೆ ಸಫಲತೆಯ ಅನುಭವ ಕೂಡ ಕಡಿಮೆ ಆಗುತ್ತದೆ. ಬ್ರಹ್ಮ ತಂದೆಯಲ್ಲಿ ಯಾವ ವಿಶೇಷತೆಯನ್ನು ನೋಡಿದ್ದೀರಾ? ಬ್ರಹ್ಮ ತಂದೆಯಲ್ಲಿ ಇದೇ ವಿಶೇಷತೆಯನ್ನು ನೋಡಿದ್ದೀರಾ ತಾನೆ? ತಕ್ಷಣ ದಾನ ಮಾಡುವ ವಿಶೇಷತೆ. ಬ್ರಹ್ಮ ತಂದೆ ಎಂದಾದರೂ ಯೋಚಿಸಿದರೇನು? ಎಲ್ಲಾ ದಾನ ಮಾಡಿಬಿಟ್ಟರೆ ಮುಂದೆ ಏನಾಗುತ್ತದೆ ಎಂದು ಬ್ರಹ್ಮ ತಂದೆ ಯೋಚಿಸಲಿಲ್ಲ. ಮೊದಲು ಯೋಚಿಸಿ ನಂತರ ಬ್ರಹ್ಮ ತಂದೆ ಮಾಡಲಿಲ್ಲ. ತಕ್ಷಣ ದಾನ ಮಹಾಪುಣ್ಯ ಆಗಿರುವ ಕಾರಣ ನಂಬರ್ ಒನ್ ಮಹಾನ್ ಆತ್ಮ ಬ್ರಹ್ಮ ತಂದೆ ಆಗಿಬಿಟ್ಟರು. ತಕ್ಷಣ ದಾನವನ್ನು ಮಾಡಿ ಮಹಾಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಕಾರಣ ಬ್ರಹ್ಮ ತಂದೆ ನಂಬರ್ ಒನ್ ಮಹಾನ್ ಆತ್ಮ ಆದರು. ಆದ್ದರಿಂದ ನೋಡಿ, ನಂಬರ್ ಒನ್ ಮಹಾನ್ ಆತ್ಮ ಆಗುವುದಕ್ಕೋಸ್ಕರ ನೀವು ಕೂಡ ತಕ್ಷಣ ದಾನವನ್ನು ಮಾಡಿ. ಕೃಷ್ಣನ ರೂಪದಲ್ಲೂ ಕೂಡ ನಂಬರ್ ಒನ್ ಪೂಜೆ ಬ್ರಹ್ಮ ತಂದೆಯದ್ದು ನಡೆಯುತ್ತದೆ. ಏಕೆಂದರೆ ಬ್ರಹ್ಮ ತಂದೆ ನಂಬರ್ ಒನ್ ತಕ್ಷಣ ದಾನಿ ಆಗಿದ್ದಾರೆ. ಇವರೊಬ್ಬರೇ ಇಂತಹ ಮಹಾನ್ ಆತ್ಮ ಆಗಿದ್ದಾರೆ. ಇವರನ್ನು ಬಾಲ್ಯ ರೂಪದಲ್ಲೂ ಕೂಡ ಪೂಜೆ ಮಾಡಲಾಗುತ್ತದೆ. ಕೃಷ್ಣನ ಬಾಲ್ಯ ರೂಪವನ್ನು ನೋಡಿದ್ದೀರಾ ತಾನೆ? ಯುವ ರೂಪದಲ್ಲಿ ರಾಧಾಕೃಷ್ಣರ ರೂಪದಲ್ಲಿ ಪೂಜೆ ನಡೆಯುತ್ತದೆ.
ಮತ್ತು ಮೂರನೆಯದಾಗಿ ಗೋಪ ಗೋಪಿಕೆಯರ ರೂಪದಲ್ಲೂ ಕೃಷ್ಣನ ಪೂಜೆ ನಡೆಯುತ್ತದೆ. ನಾಲ್ಕನೆಯದಾಗಿ ಲಕ್ಷ್ಮೀ ನಾರಾಯಣರ ರೂಪದಲ್ಲಿ ನಡೆಯುತ್ತದೆ. ಬ್ರಹ್ಮ ತಂದೆಯ ಪೂಜೆ ನಾಲ್ಕು ರೂಪದಲ್ಲಿ ನಡೆಯುತ್ತದೆ. ಬಾಲ್ಯದಲ್ಲಿ ಕೃಷ್ಣನ ರೂಪದಲ್ಲಿ, ಯುವಾಸ್ಥಿತಿಯಲ್ಲಿ ರಾಧಾಕೃಷ್ಣರ ರೂಪದಲ್ಲಿ, ಮೂರನೆಯದಾಗಿ ಗೋಪ ಗೋಪಿಕೆಯರ ರೂಪದಲ್ಲಿ, ನಾಲ್ಕನೆಯದಾಗಿ ಲಕ್ಷ್ಮೀ ನಾರಾಯಣರ ರೂಪದಲ್ಲಿ. ಇವರೊಬ್ಬರೇ ಇಂತಹ ಮಹಾನ್ ಆತ್ಮ ಆಗಿದ್ದಾರೆ. ಇವರಿಗೆ ಭಿನ್ನ ಭಿನ್ನ ಆಯಸ್ಸಿನ ಆಧಾರದಿಂದ ಪೂಜೆಯನ್ನು ಮಾಡುತ್ತಾರೆ. ಭಿನ್ನ ಭಿನ್ನ ಚರಿತ್ರೆಯ ರೂಪದಲ್ಲಿ ಗಾಯನ ಮತ್ತು ಪೂಜೆಯನ್ನು ಬ್ರಹ್ಮ ತಂದೆಗೆ ಮಾಡುತ್ತಾರೆ. ರಾಧೆಯ ಬಗ್ಗೆ ಗಾಯನ ಇದೆ, ಆದರೆ ರಾಧೆಯ ಬಾಲ್ಯ ರೂಪದ ಪೂಜೆ ಇಲ್ಲ. ಬಾಲ್ಯ ರೂಪದಲ್ಲಿ ರಾಧೆಯನ್ನು ಎಂದೂ ಕೂಡ ತೊಟ್ಟಿಲಲ್ಲಿ ತೂಗುವುದಿಲ್ಲ. ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುತ್ತಾರೆ, ಕೃಷ್ಣನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗುತ್ತಾರೆ, ರಾಧೆಯನ್ನು ಉಯ್ಯಾಲೆಯಲ್ಲಿ ಕೂರಿಸಿ ತೂಗುವುದಿಲ್ಲ. ಎಲ್ಲರೂ ಕೃಷ್ಣನನ್ನು ಪ್ರೀತಿ ಮಾಡುತ್ತಾರೆ. ರಾಧೆಯ ಜೊತೆ ಸದಾ ಕೃಷ್ಣನ ಹೆಸರನ್ನು ಹೇಳುತ್ತಾರೆ, ಕೃಷ್ಣನ ಜೊತೆಗೆ ರಾಧೆಯ ಹೆಸರನ್ನು ಹೇಳುತ್ತಾರೆ. ಆದರೆ ಮೊದಲನೇ ನಂಬರ್ಗೂ ಮತ್ತು ಎರಡನೇ ನಂಬರ್ಗೂ ಅಂತರ ಇದೆ ತಾನೆ. ಕೃಷ್ಣ ನಂಬರ್ ಒನ್ ಆಗಿದ್ದಾರೆ, ರಾಧೆ ಸೆಕೆಂಡ್ ನಂಬರ್ ಆಗಿದ್ದಾರೆ. ಕೃಷ್ಣ ನಂಬರ್ ಒನ್ ಆಗಲು ಕಾರಣ ಏನು? ಬ್ರಹ್ಮ ತಂದೆ ನಂಬರ್ ಒನ್ ಆಗಲು ಕಾರಣ ಏನು? ಮಹಾಪುಣ್ಯ. ಮಹಾಪುಣ್ಯ ಆತ್ಮ ಆದರು, ಆದ್ದರಿಂದ ಮಹಾನ್ ಪೂಜ್ಯ ಆತ್ಮ ಆದರು. ಮೊದಲು ಕೂಡ ತಂದೆ ತಿಳಿಸಿದ್ದಾರೆ, ನಿಮ್ಮ ಪೂಜೆಯಲ್ಲೂ ಕೂಡ ಅಂತರ ಇದೆ. ಕೆಲವರು ದೇವಿ ದೇವತೆಗಳ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡುತ್ತಾರೆ. ಕೆಲವು ದೇವತೆಗಳ ಪೂಜೆ ವಿಧಿಪೂರ್ವಕವಾಗಿ ನಡೆಯುತ್ತದೆ. ಇನ್ನು ಕೆಲವು ದೇವತೆಗಳನ್ನು ಕಾರ್ಯವನ್ನು ಮಾಡಿಸಿಕೊಳ್ಳುವುದಕ್ಕೋಸ್ಕರ ಪೂಜೆ ಮಾಡುತ್ತಾರೆ. ಅದರ ಬಗ್ಗೆ ಬಹಳಷ್ಟು ವಿಸ್ತಾರ ಇದೆ, ಪೂಜೆಯ ಬಗ್ಗೆ ಬಹಳಷ್ಟು ವಿಸ್ತಾರ ಇದೆ. ಆದರೆ ಇಂದು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿದ್ದಾರೆ. ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ? ಮತ್ತು ಸಮಯದ ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ? ಈ ನಾಲ್ಕು ಖಜಾನೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಾ ಅನ್ನುವ ಖಾತೆಯನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ಅಂದ ಮೇಲೆ ಈ ನಾಲ್ಕು ಮಾತಿನ ಖಾತೆಯನ್ನು ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ. ಪುನಃ ಬಾಪ್ತಾದ ಕೂಡ ಹೇಳುತ್ತಾರೆ, ರಿಸಲ್ಟ್ ನಲ್ಲಿ ತಂದೆ ಏನನ್ನು ನೋಡಬಹುದು? ರಿಸಲ್ಟ್ ನಲ್ಲಿ ತಂದೆಗೆ ಏನು ಕಂಡಿರಬಹುದು? ಪ್ರತಿಯೊಬ್ಬರ ಜಮಾದ ಖಾತೆ ಮತ್ತು ಪ್ರಾಪ್ತಿಯಲ್ಲಿ ಏನು ಅಂತರ ಇದೆ? ಪ್ರತಿಯೊಂದು ಆತ್ಮ ಜಮಾ ಮಾಡಿಕೊಳ್ಳುವಂತಹ ಖಾತೆಯಲ್ಲಿ ಎಷ್ಟು ಪರಿಪೂರ್ಣ ಆಗಿದೆ? ಪ್ರಾಪ್ತಿಗೆ ಏನು ಸಂಬಂಧ ಇದೆ ಮತ್ತು ಹೇಗೆ ಜಮಾ ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನು ಪುನಃ ನಾನು ನಿಮಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ತಿಳಿಯಿತೆ, ಸಮಯ ಅಂತೂ ಹದ್ದಿನದ್ದಾಗಿದೆ ತಾನೆ. ತಂದೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಹದ್ದಿನ ಆಧಾರದಿಂದ, ಲಿಮಿಟೆಡ್ ಸಮಯದ ಆಧಾರದಿಂದ ಬರುತ್ತಾರೆ. ಏಕೆಂದರೆ ಈ ಶರೀರ ಅಂತೂ ನನ್ನ ಶರೀರ ಅಲ್ಲ, ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ. ಶರೀರ ಅಂತೂ ಬ್ರಹ್ಮ ತಂದೆಯದ್ದಾಗಿದೆ. ಟೆಂಪ್ರರಿ ಸಮಯಕ್ಕೋಸ್ಕರ ಪಾತ್ರವನ್ನು ಮಾಡಲು ನಾನು ಈ ಶರೀರವನ್ನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ನಾನು ಈ ಶರೀರದಲ್ಲಿ ಎಷ್ಟು ಸಮಯ ಇರಬೇಕು ಅನ್ನುವ ಸಮಯವನ್ನು ನೋಡಬೇಕಾಗುತ್ತದೆ. ಬಾಪ್ತಾದ ಪ್ರತಿಯೊಂದು ಮಗುವಿನ ಜೊತೆ ಮಿಲನವನ್ನು ಮಾಡುತ್ತಾರೆ. ಮಕ್ಕಳ ಜೊತೆ ಮಧುರಾತಿ ಮಧುರ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ಮಕ್ಕಳ ಆತ್ಮಿಕತೆಯ ಮಧುರತೆಯ ಸುಗಂಧವನ್ನು ತೆಗೆದುಕೊಂಡಾಗ ಪರಮಾತ್ಮ ತಂದೆಗೂ ಕೂಡ ಖುಷಿಯಾಗುತ್ತದೆ. ಮಕ್ಕಳ ಜೊತೆ ಮಿಲನ ಮಾಡಲು ತಂದೆಗೆ ಖುಷಿ ಇದೆ. ಮಕ್ಕಳ ಮಧುರಾತಿ ಮಧುರ ಆತ್ಮಿಕ ಸುಗಂಧವನ್ನು ಪಡೆದುಕೊಳ್ಳುವಾಗ ತಂದೆಗೆ ಖುಷಿಯ ಅನುಭವ ಆಗುತ್ತದೆ. ಬಾಪ್ತಾದ ಪ್ರತಿಯೊಂದು ಮಗುವಿನ ಮೂರು ಕಾಲದ ಬಗ್ಗೆ ಬಲ್ಲವರಾಗಿದ್ದಾರೆ. ಮಕ್ಕಳಾದ ನೀವು ಕೇವಲ ವರ್ತಮಾನವನ್ನು ಹೆಚ್ಚು ಸಮಯ ನೋಡುತ್ತೀರಾ, ವರ್ತಮಾನದ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿದೆ. ಆದ್ದರಿಂದ ಕೆಲವೊಮ್ಮೆ ಕೆಲವೊಂದು ರೀತಿ ಇರುತ್ತೀರಾ, ಕೆಲವೊಮ್ಮೆ ನಿಮ್ಮ ಸ್ಥಿತಿ ಇನ್ನೊಂದು ರೀತಿ ರೂಪಿತ ಆಗಿ ಬಿಡುತ್ತದೆ. ಒಮ್ಮೆ ಒಂದು ರೀತಿ ಇರುತ್ತೀರಾ, ಇನ್ನೊಮ್ಮೆ ಇನ್ನೊಂದು ರೀತಿ ಇರುತ್ತೀರಾ. ಆದರೆ ಬಾಪ್ತಾದ ನಿಮ್ಮ ಮೂರು ಕಾಲವನ್ನು ಬಲ್ಲವರಾಗಿರುವ ಕಾರಣ ನಿಮ್ಮನ್ನು ಅದೇ ದೃಷ್ಟಿಯಿಂದ ನೋಡುತ್ತಾರೆ. ಕಲ್ಪದ ಮೊದಲಿನ ಅಧಿಕಾರಿ ಮಗು ಅನ್ನುವ ದೃಷ್ಟಿಯಿಂದ ನೋಡುತ್ತಾರೆ. ಅಧಿಕಾರಿ ಆಗಿದ್ದೀರಾ ತಾನೆ, ಈಗ ಕೇವಲ ಸ್ವಲ್ಪ ಏರುಪೇರಿನಲ್ಲಿ ಕೆಲವೊಮ್ಮೆ ಬರುತ್ತೀರಾ. ಕೆಲವೊಮ್ಮೆ ಏರುಪೇರಿನಲ್ಲಿ ಬರುವುದು, ಕೆಲವೊಮ್ಮೆ ಅಚಲರಾಗುವುದು ಆಗುತ್ತಿರುತ್ತೀರಾ.
ಶ್ರೇಷ್ಠ ಭವಿಷ್ಯವನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ಆದ್ದರಿಂದ ವರ್ತಮಾನವನ್ನು ತಂದೆ ನೋಡಿದರೂ ನೋಡದಂತೆ ಇರುತ್ತಾರೆ. ಪ್ರತಿಯೊಂದು ಮಗುವಿನಲ್ಲಿರುವ ವಿಶೇಷತೆಯನ್ನು ಪರಮಾತ್ಮ ತಂದೆ ನೋಡುತ್ತಾರೆ. ಕೆಲವರು ಇಂತಹ ಮಕ್ಕಳಿದ್ದಾರೆ, ಅವರು ಸದಾಕಾಲಕ್ಕೂ ವಿಶೇಷ ಆತ್ಮರಾಗಿದ್ದಾರೆ. ಕೆಲವರಲ್ಲಿ ಒಂದೂ ವಿಶೇಷತೆ ಕೂಡ ಇಲ್ಲ, ಆದರೂ ತಂದೆ ಅವರನ್ನು ವಿಶೇಷ ಆತ್ಮರ ರೂಪದಲ್ಲಿ ನೋಡುತ್ತಾರೆ. ಏಕೆಂದರೆ ಪ್ರತಿಯೊಂದು ಮಗುವಿನಲ್ಲಿರುವ ಮೊದಲನೇ ವಿಶೇಷತೆ ಅಂದರೆ ಅವರು ಪರಮಾತ್ಮ ತಂದೆಯ ಬಳಿ ಬಂದು ತಲುಪಿದ್ದಾರೆ. ಬೇರೆ ಯಾವ ವಿಶೇಷತೆ ಇಲ್ಲದೇ ಇದ್ದರೂ ಕೂಡ ಸಮ್ಮುಖದಲ್ಲಿ ಬಂದು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತಿದ್ದಾರೆ ಅಂದರೆ ಇದು ಕೂಡ ಕಡಿಮೆ ಭಾಗ್ಯ ಅಲ್ಲ, ಇದು ಒಂದು ವಿಶೇಷತೆ ಆಗಿದೆ. ಇದು ವಿಶೇಷ ಆತ್ಮರ ಸಭೆ ಆಗಿದೆ. ಆದ್ದರಿಂದ ವಿಶೇಷ ಆತ್ಮರ ವಿಶೇಷತೆಯನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ. ಒಳ್ಳೆಯದು, ಸದಾ ತಕ್ಷಣ ದಾನವನ್ನು ಮಾಡಿ ಮಹಾಪುಣ್ಯವನ್ನು ಮಾಡುವ ಶ್ರೇಷ್ಠ ಸಂಕಲ್ಪವನ್ನು ಮಾಡುವ ಆತ್ಮರಿಗೆ ಸದಾ ಮುಂದೆ ಎಂದಾದರೂ ಮಾಡುತ್ತೇವೆ ಅನ್ನುವುದನ್ನು ಇಂದೇ ಮಾಡುತ್ತೇವೆ ಅನ್ನುವ ಮಾತಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಸದಾ ಸಮಯದ ವರದಾನವನ್ನು ಅರ್ಥ ಮಾಡಿಕೊಂಡು ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಸದಾ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಜೊತೆಗೆ ಶ್ರೇಷ್ಠ ರಾಜ್ಯ ಅಧಿಕಾರಿಗಳಾಗುವಂತವರು ಮತ್ತು ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗುವಂತವರು ಸದಾ ಪರಮಾತ್ಮ ತಂದೆಯ ಜೊತೆ ಕಂಬೈಂಡ್ ಆಗಿ ಇರುವಂತವರು ಇಂತಹ ಸದಾ ಜೊತೆಗಾರರಾಗಿರುವ ಮಕ್ಕಳಿಗೆ ಸದಾ ಜೊತೆಯನ್ನು ನಿಭಾಯಿಸುವ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬೀಳ್ಕೊಡುಗೆಯ ಸಮಯದಲ್ಲಿ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದ ನಾಲ್ಕು ಕಡೆ ಇರುವ ಎಲ್ಲಾ ಮಕ್ಕಳಿಗೂ ನೆನಪು ಪ್ರೀತಿಯನ್ನು ಕಳಿಸುತ್ತಿದ್ದಾರೆ. ಪ್ರತಿಯೊಂದು ಸ್ಥಾನದಲ್ಲೂ ಸ್ನೇಹಿ ಮಕ್ಕಳಿದ್ದಾರೆ, ಸ್ನೇಹದಿಂದ ಸೇವೆಯನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದಾರೆ ಮತ್ತು ಸ್ನೇಹ ಸದಾ ಮುಂದುವರೆಸುತ್ತದೆ. ಸ್ನೇಹದಿಂದ ಸೇವೆಯನ್ನು ಮಾಡುತ್ತೀರಾ, ಆದ್ದರಿಂದ ಯಾರ ಸೇವೆಯನ್ನು ನೀವು ಮಾಡುತ್ತೀರೋ ಅವರೂ ಕೂಡ ಪರಮಾತ್ಮ ತಂದೆಗೆ ಸ್ನೇಹಿಗಳಾಗುತ್ತಾರೆ. ಎಲ್ಲಾ ಮಕ್ಕಳಿಗೂ ಸೇವೆಯ ಶುಭಾಶಯವನ್ನು ತಂದೆ ಹೇಳುತ್ತಿದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಪರಿಶ್ರಮ ಇಲ್ಲ, ಆದರೆ ಪ್ರೀತಿಯೇ ಪ್ರೀತಿ ಇದೆ. ಏಕೆಂದರೆ ಬಲೆ ಹೆಸರು ಪರಿಶ್ರಮ ಇರಬಹುದು, ಆದರೆ ಪರಿಶ್ರಮ ನಿಮ್ಮ ಜೀವನದಲ್ಲಿ ಇಲ್ಲ, ಪ್ರೀತಿ ಇದೆ. ಆದ್ದರಿಂದ ತಂದೆಯ ನೆನಪಿನಲ್ಲಿದ್ದು ಸೇವೆ ಮಾಡುತ್ತೀರಾ, ತಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಿದ್ದೀರಾ. ತಂದೆಯ ನೆನಪಿನಲ್ಲಿ ಸೇವೆ ಮಾಡಿ ವರ್ತಮಾನವೂ ಜಮ ಮಾಡಿಕೊಳ್ಳುತ್ತಿದ್ದೀರಾ, ಭವಿಷ್ಯಕ್ಕೋಸ್ಕರವೂ ಜಮ ಮಾಡಿಕೊಳ್ಳುತ್ತಿದ್ದೀರಾ. ಆದ್ದರಿಂದ ಈಗ ನಿಮಗೆ ಸೇವೆಯಿಂದ ಖುಷಿ ಸಿಗುತ್ತಾ ಇದೆ ಮತ್ತು ಭವಿಷ್ಯಕ್ಕೋಸ್ಕರ ಜಮಾ ಆಗುತ್ತಾ ಇದೆ. ಸೇವೆ ಮಾಡದೇ ಇದ್ದರೆ ಅವಿನಾಶಿ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆಯಲ್ಲಿ ಜಮಾ ಆಗುವುದು ಹೇಗೆ? ಸೇವೆ ಮಾಡುವುದು ಅಂದರೆ ಅವಿನಾಶಿ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆಯಲ್ಲಿ ಜಮಾವನ್ನು ಮಾಡಿಕೊಂಡಂತೆ. ಸ್ವಲ್ಪ ಸೇವೆಯನ್ನು ಮಾಡುತ್ತೀರಾ ಮತ್ತು ಸದಾ ಕಾಲಕ್ಕೋಸ್ಕರ ಜಮಾದ ಖಾತೆಯಲ್ಲಿ ಜಮಾ ಆಗಿ ಬಿಡುತ್ತದೆ. ಅಂದ ಮೇಲೆ ಸೇವೆ ಅಂದರೆ ಏನಾಗಿದೆ? ಜಮಾ ಮಾಡಿಕೊಳ್ಳುವುದಾಗಿದೆ ತಾನೆ. ಆದ್ದರಿಂದ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ನೆನಪು ಪ್ರೀತಿಯನ್ನು ಕಳಿಸುತ್ತಿದ್ದಾರೆ. ಪ್ರತಿಯೊಬ್ಬರೂ ಸ್ವಯಂ ಸಮರ್ಥ ಆತ್ಮ ಎಂದು ತಿಳಿದುಕೊಂಡು ಮುಂದುವರೆಯಿರಿ. ಸಮರ್ಥ ಆತ್ಮರಿಗೆ ಸದಾ ಕಾಲಕ್ಕೂ ಸಫಲತೆ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ಹೆಸರು ಸಹಿತವಾಗಿ ವಿಶೇಷವಾಗಿ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ. ದೆಹಲಿ ನಿವಾಸಿಗಳು ಪಾಂಡವ ಭವನದ ಎಲ್ಲಾ ಮಕ್ಕಳಿಗೂ ಅವರು ಮಾಡಿರುವ ವಿಶೇಷ ಸೇವೆಗೆ ಶುಭಾಶಯಗಳು. ಏಕೆಂದರೆ ಈ ಸಾಧನ ಸೇವೆಗೋಸ್ಕರ ನಿರ್ಮಾಣ ಆಗಿದೆ. ಈ ಸಾಧನವನ್ನು ತಯಾರು ಮಾಡಿದ್ದಕ್ಕೆ ಶುಭಾಶಯ. ಸಾಧನಕ್ಕೆ ಶುಭಾಶಯ ಅಲ್ಲ, ಸೇವೆಗೆ ಶುಭಾಶಯ. ಸದಾ ಸಾಧನದ ಮೂಲಕ ಬೇಹದ್ದಿನ ಸೇವೆಯನ್ನು ಅವಿನಾಶಿ ರೂಪದಲ್ಲಿ ಮಾಡುತ್ತಿರುತ್ತೀರ. ಖುಷಿ ಖುಷಿಯಿಂದ ವಿಶ್ವದಲ್ಲಿ ಈ ಸಾಧನಗಳ ಮೂಲಕ ತಂದೆಯ ಸಂದೇಶವನ್ನು ತಲುಪಿಸುತ್ತೀರ. ಆದ್ದರಿಂದ ಬಾಪ್ತಾದ ನೋಡುತ್ತಿದ್ದಾರೆ ಮಕ್ಕಳಲ್ಲಿ ಸೇವೆ ಮಾಡುವ ಉಮಂಗುತ್ಸಾಹ ಖುಷಿ ಎಷ್ಟೊಂದು ಇದೆ. ಇದೇ ಖುಷಿಯಿಂದ ಸದಾ ಸೇವೆಯಲ್ಲಿ ಮುಂದುವರಿಯುತ್ತಾ ಇರಿ. ಪಾಂಡವ ಭವನವನ್ನು ನೋಡಿ, ವಿದೇಶಿ ಮಕ್ಕಳು ಬಹಳಷ್ಟು ಖುಷಿ ಪಟ್ಟು ಪಾಂಡವ ಭವನದ ನಿವಾಸಿಗಳಿಗೆ ಖುಷಿಯ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ. ಪಾಂಡವ ಭವನದಲ್ಲಿರುವ ಮಕ್ಕಳಿಗೆ ಹೇಳಲಾಗುತ್ತದೆ, ಬ್ರಹ್ಮ ತಂದೆಯ ಸಮಾನ ಅತಿಥಿ ಸತ್ಕಾರವನ್ನು ಮಾಡುವುದರಲ್ಲಿ ಪಾಂಡವ ಭವನದ ನಿವಾಸಿಗಳು ಸದಾ ಮುಂದಿದ್ದಾರೆ.
ಹೇಗೆ ಬ್ರಹ್ಮ ತಂದೆ ಬಹಳಷ್ಟು ಅತಿಥಿ ಸತ್ಕಾರವನ್ನು ಮಾಡಿ ತೋರಿಸಿದರು. ಅತಿಥಿ ಸತ್ಕಾರವನ್ನು ಮಾಡುವುದರಲ್ಲಿ ತಂದೆಯನ್ನು ಅನುಕರಣೆ ಮಾಡಿ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಿದ್ದೀರಾ, ತಂದೆಯ ಹೆಸರನ್ನು ಪ್ರತ್ಯಕ್ಷ ಮಾಡುತ್ತೀರಾ. ಆದ್ದರಿಂದ ಬಾಪ್ತಾದ ಎಲ್ಲಾ ಕಡೆಯ ಮಕ್ಕಳಿಗೂ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಅಮೃತ ವೇಳೆ 6 ಗಂಟೆಗೆ ಬಾಪ್ತಾದ ಮತ್ತೆ ಪುನಃ ಮುರುಳಿಯನ್ನು ನುಡಿಸಿದರು ಮತ್ತು ಮಕ್ಕಳಿಗೆ ನೆನಪು ಪ್ರೀತಿಯನ್ನು ತಿಳಿಸಿದರು. ಮುರುಳಿ ದಿನಾಂಕ 25/3/85. ಇಂದಿನ ದಿನ ಸದಾ ಸ್ವಯಂ ಡಬಲ್ ಲೈಟ್ ಎಂದು ತಿಳಿದುಕೊಂಡು ಹಾರುವ ಕಲೆಯ ಅನುಭವವನ್ನು ಮಾಡುತ್ತಾ ಇರಿ. ಕರ್ಮಯೋಗಿಯ ಪಾತ್ರವನ್ನು ಮಾಡುತ್ತಿದ್ದರೂ ಕೂಡ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ಕರ್ಮ ಮತ್ತು ನೆನಪು ಅಂದರೆ ಯೋಗ ಎರಡೂ ಕೂಡ ಶಕ್ತಿಶಾಲಿಯಾಗಿರಬೇಕು. ಒಂದು ವೇಳೆ ಕರ್ಮ ಶಕ್ತಿಶಾಲಿಯಾಗಿತ್ತು ಅಂದರೆ ನೆನಪು ಕೂಡ ಕಡಿಮೆ ಇರಬಾರದು, ಎರಡೂ ಬ್ಯಾಲೆನ್ಸ್ ಇರಬೇಕು. ಕರ್ಮ ಶಕ್ತಿಶಾಲಿ ಇದೆ, ನೆನಪು ಕಡಿಮೆ ಇದೆ ಅಂದರೆ ಅದು ಬ್ಯಾಲೆನ್ಸ್ ಅಲ್ಲ. ಮತ್ತು ನೆನಪು ಶಕ್ತಿಶಾಲಿ ಇದೆ, ಕರ್ಮ ಶಕ್ತಿಶಾಲಿ ಇಲ್ಲ ಅಂದರೆ ಅದು ಕೂಡ ಸಮಾನತೆ ಅಲ್ಲ. ಅಂದ ಮೇಲೆ ಕರ್ಮ ಮತ್ತು ನೆನಪಿನ ಸಮಾನತೆಯನ್ನು ಇಟ್ಟುಕೊಳ್ಳಿ. ಇಡೀ ದಿನ ಇದೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ಬರುವ ಅನುಭವವನ್ನು ಮಾಡಬೇಕು. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ನಲ್ಲಿ ಸ್ಥಿತ ಆದಾಗ ಕರ್ಮಾತೀತ ಸ್ಥಿತಿಯ ಸಮೀಪತೆಯ ಅನುಭವವನ್ನು ಮಾಡಲು ಸಾಧ್ಯ. ಇಡೀ ದಿನ ಕರ್ಮಾತೀತ ಸ್ಥಿತಿ ಅಥವಾ ಅವ್ಯಕ್ತ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಇರಬೇಕು ಮತ್ತು ಎಂದೂ ಕೂಡ ಕೆಳಗಿನ ಕನಿಷ್ಠ ಸ್ಥಿತಿಗೆ ಬರಲೇಬಾರದು. ಕೆಳಗಡೆ ಬರಲೇಬೇಡಿ, ಇಂದಂತೂ ಕೆಳಗಡೆ ಬರಬಾರದು, ಮೇಲೆ ಇರಬೇಕು. ಒಂದು ವೇಳೆ ಯಾವುದಾದರೂ ದುರ್ಬಲತೆ ನಿಮ್ಮನ್ನು ಕೆಳಗಡೆ ಕರೆದುಕೊಂಡು ಬಂದರೆ ಒಬ್ಬರು ಇನ್ನೊಬ್ಬರಿಗೆ ಸ್ಮೃತಿಯನ್ನು ತಂದುಕೊಡಿ, ಆಗ ಸಮರ್ಥತೆ ಬರುತ್ತದೆ. ಎಲ್ಲರೂ ಶ್ರೇಷ್ಠ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಇದು ಇಂದಿನ ಈ ಶಿಕ್ಷಣದ ಹೋಮ್ವರ್ಕ್ ಆಗಿದೆ. ಹೋಮ್ವರ್ಕ್ ಜಾಸ್ತಿ ಇದೆ, ಶಿಕ್ಷಣ ಕಡಿಮೆ ಇದೆ, ಒಳ್ಳೆಯದು. ಈ ರೀತಿ ಸದಾ ತಂದೆಯನ್ನೇ ಅನುಕರಣೆ ಮಾಡುವಂತಹ, ಸದಾ ತಂದೆಯ ಸಮಾನ ಆಗುವ ಗುರಿಯನ್ನು ಧಾರಣೆ ಮಾಡಿಕೊಂಡು ಮುಂದುವರೆಯುವಂತಹ, ಹಾರುವ ಕಲೆಯ ಅನುಭವವನ್ನು ಮಾಡುವಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಮನಃಪೂರ್ವಕವಾಗಿ ಪ್ರೀತಿಯಿಂದ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಅನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ವರದಾನ ಮಧುರತೆಯ ಮೂಲಕ ಪರಮಾತ್ಮ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಮಹಾನ್ ಆತ್ಮ ಆಗಿ, ಯಾವ ಮಕ್ಕಳ ಸಂಕಲ್ಪದಲ್ಲಿ ಮಧುರತೆ ಇದೆ, ಮಾತಿನಲ್ಲಿ ಮಧುರತೆ ಇದೆ ಮತ್ತು ಕರ್ಮದಲ್ಲಿ ಮಧುರತೆ ಇದೆ, ಅವರೇ ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದಾರೆ. ಆದ್ದರಿಂದ ಅಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಪ್ರತಿದಿನ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ ಎಂದು. ಮತ್ತು ಮಕ್ಕಳು ಪರಮಾತ್ಮ ತಂದೆಗೆ ಪ್ರತ್ಯುತ್ತರವನ್ನು ಕೊಡುತ್ತಾರೆ, ಮಧುರಾತಿ ಮಧುರ ಬಾಬಾ ಎಂದು. ಪ್ರತಿದಿನ ಈ ಮಧುರ ಮಾತು ಮಧುರತೆಯಿಂದ ಸಂಪನ್ನ ಮಾಡಿಬಿಡುತ್ತದೆ. ಪ್ರತಿದಿನದ ಈ ಮಧುರ ಮಾತು ನಿಮ್ಮನ್ನು ಮಧುರತೆಯಿಂದ ಸಂಪನ್ನ ಮಾಡುತ್ತದೆ. ಇಂತಹ ಮಧುರತೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶ್ರೇಷ್ಠ ಆತ್ಮರೇ ಮಹಾನ್ ಆಗಿದ್ದಾರೆ. ಮಧುರತೆಯೇ ಮಹಾನತೆಯಾಗಿದೆ. ಮಧುರತೆ ಇಲ್ಲ ಅಂದರೆ ಮಹಾನತೆಯ ಅನುಭವ ಆಗಲು ಸಾಧ್ಯ ಇಲ್ಲ. ಶ್ಲೋಗನ್: ಯಾವುದೇ ಕಾರ್ಯವನ್ನು ಮಾಡುವಾಗ ಡಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತಾಗಿ ಕಾರ್ಯವನ್ನು ಮಾಡಿ, ಆಗ ಮನೋರಂಜನೆಯ ಅನುಭವವನ್ನು ಮಾಡುತ್ತೀರಾ. ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಡಬ್ಬಲ್ ಹಗುರರಾಗಿ ಕಾರ್ಯವನ್ನು ಮಾಡಿ, ಆಗ ಮನೋರಂಜನೆಯ ಅನುಭವ ಆಗುತ್ತದೆ, ಒಳ್ಳೆಯದು. ಓಂ ಶಾಂತಿ.